ನಮಸ್ಕಾರ ವೀಕ್ಷಕರೇ, ಸಿಬಿ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ ನೋಡಿ, ಇವತ್ತು ನಾವು ನಮ್ಮ ಎಸ್ ರೋಡು ಪಿ ಜಿ ಕಾಂಪ್ಲೆಕ್ಸ್ ಹತ್ರ ಇದ್ದೀವಿ. ನೋಡಿ ವೀಕ್ಷಕರೇ, ಇದು ಇಲ್ಲಿ ಕಂಬ ತನಕ ಇದೆ. ಕಂಬ ಆದ್ಮೇಲೆ ಒಂದು ಗಾಡಿನ ನಿಲ್ಲಿಸಿದ್ದಾರೆ. ಯಾವ ಗಾಡಿ ಅದು? ಟ್ರಾಫಿಕ್ ಪೊಲೀಸ್ ವೆಹಿಕಲ್ಲು. ನೋಡಿ, ಗಾಡಿ ನಂಬರ್ 7A02G1002. ಗಾಡಿಯಲ್ಲಿ ಗಾಡಿನಲ್ಲಿ ಯಾರು ಆಫೀಸರ್ ಇಲ್ಲ. ನೋ ಪಾರ್ಕಿಂಗ್ ಇದು. ನೋಡಿ ಟರ್ನಿಂಗು, ಇನ್ನೊಂದು ಗಾಡಿ ಮಾಡ್ಕೊಡೆ. ಏ ಹೋಗಪ್ಪ, ಕಡೆ ಹೋಗಿದೆ ಕಡೆ. ನೋಡಿ ಇಲ್ಲಿ ಗಾಡಿ ಸಿಕ್ಕರೆ ನೋಡ್ಬೋದು. ಈ ನಮ್ಮ ಸಿಟಿ ಮಾರ್ಕೆಟ್ ಜಂಕ್ಷನ್ ಇದು. ಇದು ನಮ್ಮ ಟೌನಲ್ ಕಡೆಯಿಂದ ಬರ್ತೀವಿ ನಾವು. ಟೌನಲ್ ಕಡೆಯಿಂದ ಬಂದು ಆಮೇಲೆ ಮಾರ್ಕೆಟಿಂದ ಎರಡು ಗಾಡಿಗಳು ಬರುತ್ತೆ. ನೋಡಿ, ಗಾಡಿಯಲ್ಲಿ ಆಫೀಸರ್ ಇಲ್ಲ. ಗಾಡಿಯಲ್ಲಿ ನಿಲ್ಲಿಸಿದ್ದಾರೆ ಟ್ರಾಫಿಕ್ ಅವರಿಗೆ. ಇದೇ ವೆಹಿಕಲ್ಲು ಯಾರಾದರೂ ಸಾಮಾನ್ಯ ಜನತೆ ಅಂದರೆ ಆ ಗಾಡಿನ ಬಿಡ್ತಾ ಇದ್ರಾ? ಬರೀ ಜನರಿಗೋಸ್ಕರನಾ? ಪೊಲೀಸ್ ಅವ್ರಿಗೆ ರೂಲ್ಸ್ ಬ್ರೇಕ್ ಮಾಡೋಕೆ ಅಧಿಕಾರ ಇದೆಯಾ? ಜನರ ಅಧಿಕಾರ, ಜನರಿಗೇನಾದರೂ ಈ ಕೋವಿಡ್ ಟೈಮಲ್ಲಿ ಏನಾದರೂ ಸ್ವಲ್ಪ ಬ್ರೇಕ್ ಮಾಡಿದ್ರೆ ಅವರಿಗೆ ಫೈನ್ ಹಾಕ್ತೀರಾ? ಗಾಡಿನ ಸೀಸ್ ಮಾಡ್ತೀರಾ? ಟೋ ಮಾಡ್ಕೊಂಡು ಹೋಗ್ತೀರಾ? ಈ ಗಾಡಿನ ಟೋ ಮಾಡೋರು ಯಾರು? ಎಲ್ಲಿದ್ದಾರೆ ಆಫೀಸರ್? ಎಲ್ಲಿದ್ದಾರೆ ಇವರು? ನೋಡಿ ವೀಕ್ಷಕರೆ, ಹಿಂಗೆ ಇನ್ನೊಂದ್ಸಲ ಬನ್ನಿ. ವೆಹಿಕಲಲ್ಲಿ ಯಾರೂ ಇಲ್ಲ. ಇಲ್ಲಿ ಎಲ್ಲೂ ಕಾರ್ಯಾಚರಣೆ ನಡೀತಾ ಇಲ್ಲ. ನೋ ಪಾರ್ಕಿಂಗ್ ಜಾಗ ಇದು. ನೋ ಪಾರ್ಕಿಂಗ್ ಜಾಗದಲ್ಲಿ ನೋಡಿ ಎಲ್ಲ ಜಾಮ್ ಆಗಿದೆ. ನೋಡಿ ಅಲ್ಲಿ, ನೋಡಿ ಎಲ್ಲ ಫುಲ್ ಜಾಮ್ ಆಗಿದೆ. ಗಾಡಿಗಳೆಲ್ಲ ನಿಲ್ಸ್ಬಿಟ್ಟಿದ್ದಾರೆ. ಈ ಥರ ನಿಲ್ಸ್ಬಿಟ್ಟು ಒಂದು ಸರ್ಕಾರದ ವೆಹಿಕಲ್ಲು ಈ ಮಟ್ಟಕ್ಕೆ ನೋ ಪಾರ್ಕಿಂಗಲ್ಲಿ ಇತ್ತಲ್ಲ, ಇದು ಸರಿನಾ? ಜನ ಇದಕ್ಕೆ ಉತ್ತರ ಕೊಡಬೇಕು, ಆಮೇಲೆ ಸರ್ಕಾರ ಕೊಡಬೇಕು. ಸಿಬಿ ನ್ಯೂಸ್ ಬೆಂಗಳೂರು.